ನಿಮ್ಮ ಅಪ್ಪಾಜಿ ಹೆಸರೇನು? ಯಾವ ಕಾಲೇಜ್? ಏನು ಮಾಡಿ ಅಮ್ಮ? ನೀನು ಸಬ್ಜೆಕ್ಟ್ ಏನು ಮಾಡಿ, ಏನು ತಗೊಂಡು? ಸೈನ್ಸ್ ಪಿ ಸಿ. ಹಾಂ ಹಾಂ. ಅಲ್ಲಮ್ಮ, ಎಲ್ಲರೂ ಎಕ್ಸಾಮ್ ಇಲ್ದಂಗೆ ಪಾಸ್ ಆಗ್ಬೇಕಂತಾರೆ, ನೀನು ಯಾಕೆ ಈಗ ಎಕ್ಸಾಮ್ ಬರೀತಿ? ಯಾಕೆ ಆ ಧೈರ್ಯ ಮಾಡಿದಿ? ಎದಕ್ಕೆ ನೀ ಎಕ್ಸಾಮ್ ಎಲ್ಲರೂ ಹಂಗೆ ಪಾಸ್ ಆಗಿಬಿಟ್ರಲ್ಲ, ನೀನೇ ಯಾಕೆ ಮತ್ತೆ ಸ್ಯಾಟಿಸ್ಫೈಡ್ ಇರಲಿಲ್ಲ ಸರ್ ರಿಸಲ್ಟ್ ಜೊತೆ, ಸೊ ಅದಕ್ಕೆ ಬರೀತಿದ್ದೀನಿ. 10th ಎಷ್ಟಾಗಿದೆ ಅಮ್ಮ ನಿಂದು? 1070.4 ಸರ್, ಸಿ ಬಿ ಎಸ್ ಸಿ. ಹಾಂ, ಫಸ್ಟ್ ಇಯರ್ ಅಮ್ಮ? ಫಸ್ಟ್ ಇಯರ್ 74 ಸರ್. ಹಾಂ ಹಾಂ. ಈಗ ಚೆನ್ನಾಗಿ ಬರೀಬೇಕು. ಏನು ಏನಾಗಬೇಕಂತ ಐತೆ ಅಮ್ಮ ಉದ್ದೇಶ? ಏನು ಮಾಡ್ತೀನಿ? ನನಗೆ ಆರ್ಕಿಯಾಲಜಿ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಸರ್. ಹಾಂ ಹಾಂ, ಆರ್ಕಿಯಾಲಜಿ. ಹಾಂ ಹಾಂ, ಪುರಾತತ್ವ ಇಲಾಖೆ. ಹಾಂ ಸರ್. ಹಾಂ, ಅದಕ್ಕೆ ಯಾಕೆ ಇಂಟ್ರೆಸ್ಟ್ ನಿಮಗೆ? ನಂಗೆ ಮುಂಚೆಯಿಂದನೂ ಇಂಟ್ರೆಸ್ಟ್ ಸರ್ ಅದ್ರ ಮೇಲೆ. ಹಾಂ ಹಾಂ. ಫಾಸಿಲ್ಸ್ ಆಗಲಿ ಏನಾಗಲಿ ಒಂಥರ ಇಂಟ್ರೆಸ್ಟ್, ಸೊ ಅದನ್ನೇ ಸ್ಟಡಿ ಮಾಡಬೇಕು ಅಂತ. ಹಾಂ ಹಾಂ ಹಾಂ. ಈಗ ಒಳ್ಳೆ ಪರ್ಸೆಂಟೇಜ್ ಮಾಡೋ ಭರವಸೆ ಐತಾ ನಿನಗೆ? ಹಾಂ ಸರ್, ನಾನು 100% ಹಾಕಿ ನಾನು ಮಾಡ್ತೀನಿ. ಈಗ ಕಾಲೇಜ್ನವ್ರು ಒಪ್ಕೊಂಡ್ರ? ಕಾಲೇಜ್ನವರು ರಿಸಲ್ಟ್ ಬರಲ್ಲ ಅಂದ್ಬಿಡ್ತಾರ, ನಿನಗೆ ಒಪ್ಕೊಂಡ್ರ ಕಾಲೇಜ್ನವರು? ಹಾಂ ಸರ್, ಅವ್ರಿಗೆ ಸಪೋರ್ಟ್ ಇದೆ ಸರ್. ಏನಂದ್ರು ಕಾಲೇಜ್ನವರು? ನಾನು ಎಕ್ಸಾಮ್ ಬರ್ತೀನಿ ಅಂದಾಗ ಏನಂದ್ರು ಅವರು? ಒಳ್ಳೇದಾಗಲಿ ಬರೀ ಅಮ್ಮ ಅಂದ್ರೆ ಸರ್, ಸಪೋರ್ಟ್ ಇದೆ ಸರ್ ಕಾಲೇಜ್. ಹಾಂ ಹಾಂ. ನಿಮಗೆಲ್ಲ ಒಳ್ಳೆ ತರಬೇತಿ ಕೊಟ್ಟಿದ್ದಾರೆ ಅಲ್ಲಿ? ಮತ್ತೆ ಅಲ್ಲಮ್ಮ, ಎಲ್ಲ ಲಾಕ್ಡೌನ್ ಆಗೈತಿ, ಎಲ್ಲ ಬಂದ್ ಆಗೈತಿ, ಕ್ಲಾಸ್ ನಡೆದಿಲ್ಲ, ಹೆಂಗೆ ಕ್ಲಾಸ್ ನೀನು ಪಾಠ ಹೆಂಗೆ ಓದಿ, ಕ್ಲಾಸ್ ಹೆಂಗೆ ಕೇಳಿದಿ? ಆನ್ಲೈನ್ ಕ್ಲಾಸ್. ಹಾಂ, ಮತ್ತೆ ಮನೆಯಲ್ಲಿ? ಆಮೇಲೆ ಸೆಲ್ಫ್ ಸ್ಟಡಿ ಮಾಡಿದ್ದೀನಿ ಸರ್. ಎಲ್ಲರ ಕೋಚಿಂಗ್ ಮತ್ತೆ ನಿಮ್ಮ? ಎಲ್ಲೂ ಇಲ್ಲ ಸರ್, ಸೆಲ್ಫ್ ಸ್ಟಡಿ. ಹಾಂ. ಇನ್ನೊಂದು ಸರಿ ನಿಮ್ಮ ಹೆಸರು ಹೇಳಮ್ಮ. ಭೂಮಿಕಾ ಎಸ್. ಹಾಂ ಹಾಂ. ಇಡೀ ಜಗವನ್ನೇ ಅಂಗೈಲಿ